ಕಲರ್ಸ್ ಕನ್ನಡ ಪ್ರೆಸೆಂಟ್ಸ್ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2023 ರೆಡ್ ಕಾರ್ಪೆಟ್ಗೆ ಸಿಂಪಲ್ ಸುನಿ ಸರ್ ಈಗಷ್ಟೇ ಆಗಮಿಸಿದ್ದಾರೆ. ವೆಲ್ಕಮ್ ಸರ್. ಧನ್ಯವಾದಗಳು. ಹೆಸರಲ್ಲೇ ಸಿಂಪಲ್ ಇದೆ, ನಾನು ಯಾವಾಗಲೂ ಹೇಳ್ತೀನಿ ಸಿಂಪಲ್ ಸುನಿ. ಸಖತ್ ಸುನಿಯಾಗಿ ಚೇಂಜ್ ಮಾಡ್ಕೋಬೋದಾಗಿತ್ತು, ಆದರೂ ಮಾಡ್ಕೊಳ್ಳಿಲ್ಲ ಅವ್ರು, ಸಿಂಪಲ್ ಸುನಿನೇ ಅಂತ ಯಾವಾಗಲೂ ಹೇಳ್ತಾರೆ. ಈಗ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಿಂದ ಒಂದು ಸರಳ ಪ್ರೇಮ ಕಥೆವರೆಗಿನ ಜರ್ನಿ, ಸೊ ಎಲ್ಲದರಲ್ಲೂ ಸಿಂಪ್ಲಿಸಿಟಿ ಎದ್ದು ಕಾಣ್ತಾ ಇದೆ. ಹೆಂಗೆ ಅನಿಸ್ತದೆ? ಈಗ ತುಂಬ ಖುಷಿ ಇದೆ. ಅಂದರೆ ಅದೇ, ನಾನು ಡೈರೆಕ್ಟರ್ ಆಗಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇರಬೇಕು ಅಂತ ಆಸೆ ಪಟ್ಟನು. ಸೊ ಡೈರೆಕ್ಟರ್ ಆದ ಸಕ್ಸಸ್ ನೋಡಿದ್ದೀನಿ, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇದೆ. ನನ್ನ ಕೆರಿಯರ್ ಎಂಜಾಯ್ ಮಾಡ್ತಾಯಿದ್ದೀನಿ. ನಾವು ಎವ್ರಿ ಡೇ ಒಂದು ಹೊಸ ಲೊಕೇಶನ್ಗೆ ಹೋಗಿ ಶೂಟ್ ಮಾಡ್ತೀವಲ್ಲ, ಅದು ನನಗೆ ಸಖತ್ ಖುಷಿ. ಸೂಪರ್. ಇನ್ನು ಅವಾರ್ಡ್ ಶೋ ಅಂದ ತಕ್ಷಣ ಸುನಿ ಸರ್ಗೂ ಅವ್ರದೇ ಆಗಿರೋ ಒಂದು ಸ್ಟೈಲು, ಫ್ಯಾಷನ್ ಸೆನ್ಸ್ ಇದೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಅದ್ರ ಎಫರ್ಟ್ ಯಾರ್ದು, ವೈಫ್ ಎಫರ್ಟ್ ಇದೆಯಾ ಅಥವಾ ಹೆಂಗೆ ಅಂತ? ಚೆನ್ನಾಗಿ ಕಂಡ್ರೆ ಅವಳ್ದಿರುತ್ತೆ, ಇಲ್ಲ ಅಂದ್ರೆ ಎದ್ ಬಿದ್ದು ಬಂದಿರ್ತೀನಿ. ಈಗ ಇವತ್ತು ನಾನು ಬೇರೆ ಕಡೆ ಇದ್ದ, ಸೊ ಮರ್ತೋಟಿದ್ದೆ, ಫೋನ್ ಮಾಡಿದ್ರು, ನಾನು ಕಮಿಟ್ ಆಗಿದ್ದೆ. ಸೊ ಹೋಗೊಂದು ಶರ್ಟ್ ತಗೊಂಡು ಹಂಗೆ ಬಂದೆ ನಾನು. ಸೂಪರ್, ಚೆನ್ನಾಗಿ ಕಾಣ್ತಾ ಇದ್ದೀರಾ. ಸೊ ಈಗ ಪಟ್ ಪಟಾಕಿ ರಾಪಿಡ್ ಫೈರ್ ರೆಡಿನಾ? ರೆಡಿ. ಓಕೆ. ಈ ಕೆಳಗಿನ ನಟ ನಟಿಯರಲ್ಲಿ ಅವ್ರು ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ ಅಂದ್ರೆ ಏನಾಗ್ತಿದ್ರು ಅಂತ? ಮೊದಲಿಗೆ ರಿಷಬ್ ಶೆಟ್ರು. ರಿಷಬ್ ಶೆಟ್ರು ಒಳ್ಳೆ ಜ್ಯೋತಿಷಿಗಳ ಜ್ಯೋತಿಷಿಗಳಾಗ್ತಿದ್ರ? ಯಾಕೆ? ಅವ್ರಿಗೆ ಆ ಪವರ್ ಇದೆ, ಸಿಕ್ಸ್ ಸೆನ್ಸ್ ಇದೆಲ್ಲ ಹೇಳ್ತಾರೆ. ರಿಷಬ್ ಶೆಟ್ಟಿ ಅವ್ರ ಹೆಸರಿಗೆ ಎಲ್ಲರೂ ವಿಯರ್ಡ್ ವಿಯರ್ಡ್ ಆನ್ಸರ್ ಕೊಡ್ತಾ ಇರೋದು. ಎಲ್ಲ ಫೀಲ್ಡ್ ಅಲ್ಲೂ ಹಂಗಾರೆ ಸಕಲ ಕಲಾವಲ್ಲಭನ ಅಂತ. ಹೌದೌದು. ಓಕೆ. ಯೋಗರಾಜ್ ಭಟ್ರು? ಒಂದ್ ಸೆಕೆಂಡ್, ಯೋಗರಾಜ್ ಭಟ್ರು ಒಳ್ಳೆ ಭವಿಷ್ಯ ಹೇಳೋರೆ. ಭವಿಷ್ಯ ಅವರು ಜ್ಯೋತಿಷಿನ? ಓಕೆ. ಅವರು ಆಸ್ಟ್ರಾಲಜರ್ ಆಗ್ತಿದ್ರೆ ಅರ್ಜುನ್ ಜನ್ಯ? ಅರ್ಜುನ್ ಜನ್ಯ ಮೇ ಬಿ ಒಳ್ಳೆ ಅಕೌಂಟೆಂಟ್, ಅಂದ್ರೆ ಸಿ ಎ ಚಾರ್ಟೆಡ್ ಅಕೌಂಟೆಂಟ್ ಆ ರೀತಿ ಆಗ್ತಿದ್ರೆ, ಯಾಕಂದ್ರೆ ಅವರು ಕ್ಯಾಲ್ಕುಲೇಷನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ, ಕ್ಯಾಲ್ಕುಲೇಷನ್ಸ್ ಚೆನ್ನಾಗಿ ಮಾಡ್ತಾರೆ, ಚಾರ್ಟೆಡ್ ಅಕೌಂಟೆಂಟ್. ಪ್ರಶಾಂತ್ ನೀಲ್ ಸರ್? ಪ್ರಶಾಂತ್ ನೀಲ್ ರೌಡಿ ಆಗ್ತಿದ್ರು. ಪ್ರಶಾಂತ್ ನೀಲ್ ರೌಡಿ ಆಗ್ತಿದ್ರ? ಯಾಕೆ? KGF ಅಲ್ಲಿ ಡಾನ್ ಎಲ್ಲ ತೋರಿಸ್ತಾರೆ ಅಂತ. ಹೌದು, ಅವರು ಮಾಸ್ ತುಂಬಾ ಚೆನ್ನಾಗಿ ಇದು ಮಾಡ್ತಾರಲ್ಲ, ಸೊ ಆ ಕಾರಣಕ್ಕಾಗಿ ಆಗ್ತದೆ. ಆ ಐಸ್ ಎಲ್ಲ ಡಾನ್ ನೋಡ್ದಂಗೆ ಆಗುತ್ತೆ. ಅದಕ್ಕೆ ಅವ್ರು ಏನಾಗ್ಬೇಕು ಅನ್ಕೊಂಡಿದ್ರು ಅದನ್ನ KGF ಅಲ್ಲಿ ಎಸ್ ಸರ್ ಕೈ ಮಾಡಿಸಿದ್ರೆ ತೋರಿಸ್ತಾ ಇದಾರೆ. ಅದಕ್ಕೆ ಸಿಂಪಲ್ ಸುನಿ ಸರ್ ಇರ್ಬೇಕು, ರೈಟ್ ಆನ್ಸರ್ಸ್ ಬರುತ್ತೆ. ರಾಜವೀರ್ ಶೆಟ್ರು? ಶೆಟ್ಟಿ ಅವರು ಕರ್ನಾಟಕದಾದ್ಯಂತ ಒಂದು ಪೆಟ್ ಶಾಪ್ ಓಪನ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಓಕೆ, ನಾಯಿಗಳ ಜೊತೆ ಈ ಕನೆಕ್ಷನ್ ಅಲ್ಲ, ಎಲ್ಲ ಪ್ರಾಣಿಗಳ ಜೊತೆ. ಓಕೆ. ರಚಿತಾ ರಾಮ್ ಅವರು? ರಚಿತಾ ರಾಮ್ ಅವರು ಮೇ ಬಿ ಈ ದೊಡ್ಡದು ಚೈನ್ ಇರುತ್ತಲ್ಲ ಆ ರೀತಿ ಬ್ಯೂಟಿ ಪಾರ್ಲರ್ ಚೈನ್. ಚೈನ್ ಬಿಸ್ನೆಸ್ ಅಂದ್ರೆ ಮೀನ್ಸ್ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ಓಕೆ. ಅದಿತಿ ಪ್ರಭುದೇವ? ಅದಿತಿ ಪ್ರಭುದೇವ ಅವರು ದೊಡ್ಡದು ಒಂದು ಸೆಂಟ್ರಲ್ ಕಿಚನ್ ಓಪನ್ ಮಾಡಿ ಅವರೊಂದು ಒಳ್ಳೆ ಫುಡ್ ಮಾಡ್ತಾರೆ, ಮಾಡ್ತಾ ಇದ್ರು. ಫುಡ್ ಬ್ಲಾಗರ್ ಆ ರೀತಿ ಏನಾದ್ರು. ಧನಂಜಯ? ಧನಂಜಯ ಅವರು ಮೋಸ್ಟ್ಲಿ ಪೊಲಿಟಿಷಿಯನ್ ಆಗ್ತಿರೋ. ಪೊಲಿಟಿಷಿಯನ್. ಸಿಂಪಲ್ ಸುನಿ ಸರ್? ಸಿಂಪಲ್ ಸುನಿ ಖುಷಿಯಾಗಿರ್ತಿದ್ದೆ, ಏನೇ ಮಾಡಿದ್ರು ಖುಷಿಯಾಗಿರ್ತಿದ್ದೆ, ಏನೇ ಮಾಡಿದ್ರು ಖುಷಿಯಾಗಿರ್ತಿದ್ದೆ. ಅದೇ ನಮಗೆ ನಿಮ್ಮ ಬಗ್ಗೆ, ನಿಮ್ಮ ಪರ್ಸನಾಲಿಟಿ ಬಗ್ಗೆ ತುಂಬಾ ಇಷ್ಟ ಆಗೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲ ಮುಂದಿನ ಸಿನಿಮಾಗಳಿಗೂ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜ್.